ಅಲ್ಲ ಬೇಗನೆ ಬರ್ತೀನಿ ಹೃದಯ ಕಳೆದಷ್ಟೊತ್ತಾದ್ರೂ ಇನ್ನೂ ಬರಲೇ ಇಲ್ವಲ್ಲ. ಈ ಗಂಡಸರಿಗೆ ಹೆಣ್ಣು ಮಕ್ಕಳನ್ನ ಕಳಿಸುತ್ತಂದ್ರೆ ಅವ್ರಿಗೆ ಒಂಥರ ಮಜಾನೋ ಮಜಾ, ಅದ್ರಲ್ಲಿ ಏನ್ ಸಂತೋಷ ಗೊತ್ತೋ ಗೊತ್ತಿಲ್ಲ. ಏನೇ ಆಗ್ಲಿ ಅವ್ರು ಬರ್ಲಿ, ಅವ್ರಿಗೆ ಒಂದ್ ಸ್ವಲ್ಪ ಆಟ ಆಡಿದ್ರಾಯ್ತು. ಕಾಮಿನಿ ಕಾಮಿನಿ, ಏಕೆ ಮಾತಾಡಲ್ವಾ? ಓಪನ್ ಹಾಯ್ ಡಿಯರ್, ಏನು ಮಾಡುವುದು ಕಾಮಿನಿ? ಇಲ್ಲಿಗೆ ಬರಬೇಕಾದ್ರೆ ನನಗೆ ಎಷ್ಟು ಕಷ್ಟ ಪಡಬೇಕಾಗುತ್ತದೆ ಗೊತ್ತಾ? ನೀನು ಮಾತಾಡೋದಂದ್ರೆ ನಾನೇ ಹೋಗುತ್ತೇನೆ. ಇಷ್ಟಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳ್ದ ನೋಡಿ, ನೀವು ಬರ್ಲಿಲ್ವಲ್ಲ ಅಂತ ನನಗೆ ಕೋಪ ಬಂದ್ರು ಅಷ್ಟೇ. ಈಗ ನಿಮ್ ಮುಖ ನೋಡ್ದಲ್ಲ, ಈ ನಿಮ್ಮ ಮುಖ ನೋಡಿ ನನ್ನ ಕೋಪ ಮಂಜದಂತೆ ಹಾಲು ಹೋಯ್ತು. ಕಾಮಿನಿ, ನನ್ನ ಕೋಪ ಕರಗಬೇಕಾದ್ರೆ ನೀನು ನನ್ನನ್ನು ಅಪ್ಪಿ ಮುದ್ದಾಡುತ್ತಾ ನಿನ್ನ ಕೋಗಿಲೆ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಹಾಡಿದರೆ ಮಾತ್ರ ನನ್ನ ಕೋಪ ಕರಗಿ ನೀರಾಗುತ್ತದೆ. ಹಾ
ಕಾಣಿ ಹೀಗೇಕೆ ಕಠೋರವಾಗಿ ಮಾತನಾಡುತ್ತಿರುವೆ ನಾನು ನಿನಗೆ ಏನು ಅಂದೆ ಅಂತ ಈ ರೀತಿಯಾಗಿ ಮಾತನಾಡುತ್ತಿರುವೆ ಏನೋ ಮನೆಯಲ್ಲಿ ಹೊಸವರಾಗಿ ಧ್ವನಿ ಕೇಳಿ ಬಂತು ಯಾರಮ್ಮ ಅವನು ಅಂತ ಕೇಳಬಹುದಾ ಹಾ ನನಗೇಕೆ ಅನುಮಾನ ಬರುತ್ತಿದೆ ಕಾಣಿ ಓಹೋ ಅನುಮಾನ ಅದು ನನ್ನ ಮೇಲೆ ನಿನಗೆ ಅನುಮಾನ ಬಂದಿದೆಯಾ ಏ ಕುರುಡ ಅನುಮಾನ ಮಾಡುವುದಕ್ಕೆ ನೀನೇನು ನನ್ನ ಗಂಡನ ಅಥವಾ ನನ್ನ ಅಣ್ಣನ ಅಥವಾ ನನ್ನ ತಂದೆನ ಅಂದ್ಮೇಲೆ ನಿನಗ್ ಯಾಕು ಅನುಮಾನ ಬರುತ್ತೆ ಕುರುಡ ಅಂದ್ಮೇಲೆ ಎಲ್ಲಾದ್ರೂ ಭಿಕ್ಷೆ ಬೇಡಿ ತಿನ್ನೋದನ್ನು ಬಿಟ್ಟು ಅನುಮಾನ ಹಾಗೆ ಹೀಗೆ ಅಂತ ಹೇಳಿದ್ರೆ ಆ ನನ್ನ ಕೈ ಕಾಲುವನ್ನು ಕಿತ್ತೆಸಬೇಕಾಗುತ್ತೆ ಮನೆಯಿಂದ ಹೊರ ಹಾಕೋದಕ್ಕೆ ಸರಿಯಾದ ಸಮಯ ಹೌದು ಈ ಕುರುಡನ್ನ ಆದಷ್ಟು ಬೇಗ ಈ ಮನೆಯಿಂದ ಹೊರ ಹಾಕಬೇಕು ಅಯ್ಯೋ ಯಾರಾದ್ರೂ ನನ್ನನ್ನು ಕಾಪಾಡಿ ನಿನ್ನ ಕಾಮ ತೀರಿಸಿಕೊಳ್ಳೋದು ಮಗಳಂತಿರುವ ನನ್ನ ಹೆಂಡತಿಯ ಬೇಕಾಯ್ತ ನಿನಗೆ ನಡೆ ನನ್ನ ಗಂಡದು ನಿನ್ನ ನೀವು ಸುಮ್ಮನಿರಿ ಅತ್ತಿಗೆ ಅವನು ಏನು ಮಾಡಿದಾನೆ ಎಂದು ನನ್ನ ಬಾಯಿಂದ ಕೇಳಬೇಡಿ ಅವನ ಬಾಯಿಂದಲೇ ಕೇಳಿ ಏನು ಏನು ನೀವು ಮಾತಾಡ್ತಿದ್ದಾರಲ್ಲ ಇವರು ನೀವೇನಾದ್ರೂ ತಪ್ಪು ಮಾಡಿದ್ರೇನು ಏನೆಂದು ಹೇಳಲಿ ಸೀತಾ ಏನೆಂದು ಹೇಳಲಿ ಈ ಸ್ಥಿತಿಯನ್ನು ಬೇಡ ಸೀತಾ ಇಷ್ಟೆಲ್ಲ ಅವಮಾನವಾದರೂ ಈ ಮನೆಯಲ್ಲಿ ಇರುವುದು ಬೇಡ ಸೀತಾ ಬೇಡ ಆಯ್ತು ಕಾಲು